ಮೇ ಅನ್ನುವಂತ 14 ವರ್ಷದ ಹುಡುಗಿಯನ್ನು ತೋರಿಸುವುದರೊಂದಿಗೆ ಈ ಸಿನಿಮಾ ಶುರುವಾಗುತ್ತೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಯಂತೆ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಮೇ ತನ್ನ ಹಳ್ಳಿಯಲ್ಲಿ ಬೆಳೀತಾ ಇರ್ತಾಳೆ. ಆದರೆ ಇವತ್ತು ಮೇಯ ಮದುವೆ 50 ವರ್ಷವಾಗಿರುವಂತಹ ಧನವಂತನ ಜೊತೆ ಆಕೆ ಮದುವೆಯನ್ನ ಮಾಡ್ತಾ ಇರ್ತಾರೆ. ಆತನಿಗೆ ಈಗಾಗಲೇ 2 ಮದುವೆಗಳು ಆಗಿ ಹೋಗಿರ್ತವೆ. ಮೇ ಆತನ 3ನೇ ಹೆಂಡತಿ. ಯಾಕಂದ್ರೆ ಈ ಸಿನಿಮಾದ ಕತೆ 1990ರ ಕಾಲಘಟ್ಟದಲ್ಲಿ ನಡೆಯುವಂತಹ ಹಾಗೂ ಬಾಲ್ಯ ವಿವಾಹಗಳು ಯಥೇಚ್ಛವಾಗಿ ನಡೀತಾ ಇದ್ದಂತಹ ಸಮಯದಲ್ಲಿ ನಡೆಯುವಂತಹ ಕತೆ. ಇನ್ನು ಮದುವೆ ಶಾಸ್ತ್ರಗಳೆಲ್ಲವೂ ಕೂಡ ಮುಗಿದ ನಂತರ ಮನೆಯಲ್ಲಿ ಒಂದು ಸಣ್ಣದಾಗಿ ಫಂಕ್ಷನ್ ನಡೀತಾ ಇರುತ್ತೆ. ಇನ್ನು ಮೇಯ ಗಂಡ ತುಂಬಾ ಹಣವಂತನಾಗಿರೋದ್ರಿಂದ ಆತನನ್ನ ಎಲ್ಲರೂ ಕೂಡ ಮಾಸ್ಟರ್ ಅಂತ ಕರೀತಾ ಇರ್ತಾರೆ. ಇನ್ನು ಮಾಸ್ಟರ್ ಆ ಫಂಕ್ಷನ್ ನಲ್ಲಿ ತನ್ನ ಮೊದಲ ಹೆಂಡತಿಯ ಜೊತೆ ಓಡಾಡ್ತಾ ಇರ್ತಾನೆ. ಇನ್ನು ಆತನ 2ನೇ ಹೆಂಡತಿ ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾಳೆ. ಆಕೆ ಆ ಫಂಕ್ಷನ್ ನಲ್ಲಿ ಹಾಡನ್ನ ಆಡ್ತಾ ಇರ್ತಾಳೆ. ಹೊಸದಾಗಿ ಮದುವೆಯಾದಂತ ಮೇ ಅದೆಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಾಳೆ. ಇನ್ನು ರಾತ್ರಿ ಗಂಡನ ರೂಮ್ನೊಳಕ್ಕೆ ಹೋದಂತ ಮೇಗೆ ಆ ರಾತ್ರಿಯಲ್ಲಿ ಏನೇನು ನಡೆಯುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಯಾಕಂದರೆ ಆವತ್ತು ಅವರ ಫಸ್ಟ್ ನೈಟು. ಆದರೆ ಮೇಗೆ ಇನ್ನೂ ಕೂಡ 14 ವರ್ಷಗಳೇ. ಹಾಗಾಗಿ ಅವಳಿಗೆ ಆ ನೈಟ್ ಏನು ನಡೆಯುತ್ತೆ ಅನ್ನೋದರ ಬಗ್ಗೆ ಅವಗಾಹನೆ ಇರೋದಿಲ್ಲ. ನಂತರ ಅವಳ ಗಂಡ ಆ ರೂಮ್ಗೆ ಬರ್ತಾನೆ. ಇದರಿಂದಾಗಿ ಮೇ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗತೊಡಗ್ತಾಳೆ. ಆ ನೈಟ್ ಅವರ ಫಸ್ಟ್ ನೈಟ್ ಮುಗಿದು ಹೋಗುತ್ತೆ. ಮಾರನೇ ದಿನ ಬೆಳಿಗ್ಗೆ ಮೇ ರಾತ್ರಿ ಹಾಕೊಂಡಿದ್ದಂಥ ಬಟ್ಟೆಗಳನ್ನು ವರಾಂಡದಲ್ಲಿ ಒಣಗಿ ಹಾಕ್ತಾರೆ. ಅದರ ಮೇಲೆ ರಕ್ತದ ಕಲೆಗಳು ಕಾಣಿಸ್ತವೆ. ಅದರ ಆಧಾರದ ಮೇಲೆ ಮೇ ಇಲ್ಲಿವರೆಗೂ ಬೇರೆ ಯಾರೊಂದಿಗೂ ಮಲಗಿಲ್ಲ, ಆಕೆ ವರ್ಜಿನ್ ಅನ್ನೋದನ್ನ ತಿಳಿದುಕೊಳ್ತಾರೆ. ಇಂತಹ ಅನಾಚಾರ ಈ ಮೊದಲು ಇಂಡಿಯಾದಲ್ಲೂ ನಡೀತಾ ಇತ್ತು. ಬಹುಶಃ ಈಗ ಒಂದು ಸ್ವಲ್ಪ ಕಡಿಮೆ ಆಗಿರ್ಬೋದು. ಆದರೆ ಕೆಲವು ಪ್ರಾಂತ್ಯಗಳಲ್ಲಿ ಜನರು ಇಂಥದರ ಮೇಲೇನೆ ವಿಶ್ವಾಸವನ್ನು ಇಟ್ಟಿರ್ತಾರೆ. ಹೀಗೆ ಕೆಲವು ದಿನಗಳು ಕಳೆದು ಹೋದ ನಂತರ ಆ ಮನೆಯಲ್ಲಿದ್ದಂಥ ಒಂದು ಹಸು ಮರಿ ಹಾಕತ್ತೆ. ನಂತರ ಅದನ್ನ ಮಾರಾಟ ಮಾಡಿಬಿಡ್ತಾರೆ. ಅದರಿಂದ ಬಂದಂಥ ದುಡ್ಡಿನಿಂದ ಏನ್ ಮಾಡಬೇಕು ಅನ್ನೋದನ್ನ ಎಲ್ಲರೂ ಕೂಡ ಡಿಸ್ಕಸ್ ಮಾಡತೊಡಗ್ತಾರೆ. ಮಾಸ್ಟರ್ನ 2ನೇ ಹೆಂಡತಿ ಆ ದುಡ್ಡಿನಿಂದ ಎಲ್ಲರಿಗೂ ಕೂಡ ಬಟ್ಟೆಗಳನ್ನ ಪರ್ಚೇಸ್ ಮಾಡೋಣ ಅಂತ ಹೇಳ್ತಾಳೆ. ಇನ್ನು ಮಾಸ್ಟರ್ನ ಫಾದರ್ ಆ ಮನೆಯ ಮುಖ್ಯಸ್ಥ. ಆತ ಹೇಳ್ತಾನೆ, ನನ್ನ ಮೊಮ್ಮಗನಿಗೋಸ್ಕರ ಆ ದುಡ್ಡಿನಿಂದ ಒಂದು ಕುದುರೆಯನ್ನ ಪರ್ಚೇಸ್ ಮಾಡ್ತೀನಿ ಅಂತ. ಯಾಕಂದ್ರೆ ಅವನೊಬ್ಬನೇ ಆ ಮನೆಯ ವಾರಸ್ದಾರ. ಆತನ ಹೆಸರು ಹ್ಯಾಂಗ್. ಆ ಹುಡುಗ ಮಾಸ್ಟರ್ನ ಮೊದಲೇ ಹೆಂಡತಿಯ ಮಗ. ಅವರ ವಂಶದಲ್ಲಿ ಇರೋದು ಒಬ್ಬನೇ ವಾರಸ್ದಾರ. ಆದ್ದರಿಂದ ಆತನಿಗೋಸ್ಕರ ಕುದುರೆಯನ್ನು ಪರ್ಚೇಸ್ ಮಾಡಬೇಕು ಅಂತ ಎಲ್ಲರೂ ಡಿಸೈಡ್ ಆಗ್ತಾರೆ. ಇನ್ನು ಮಾಸ್ಟರ್ನ 2ನೇ ಹೆಂಡತಿಗೆ 2 ಹೆಣ್ಮಕ್ಳಿರ್ತಾರೆ. ಹಾಗಾಗಿ ಅವಳಿಗೆ ಆ ಮನೆಯಲ್ಲಿನ ಅಧಿಕಾರ ಸ್ವಲ್ಪ ಕಡಿಮೆನೇ ಇರುತ್ತೆ. ಹಾಗಾಗಿ ಅವಳು ಸೈಲೆಂಟ್ ಆಗಿ ಪಕ್ಕದಲ್ಲಿ ಇರ್ತಾಳೆ ಮತ್ತು ತನ್ನ ಹೆಣ್ಣು ಮಕ್ಕಳ ಪ್ರಶ್ನೆಗಳಿಗೆ ಏನೇನು ಸಮಾಧಾನ ಹೇಳ್ತಾ ಅವರನ್ನು ಸಮಾಧಾನ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಮಾಸ್ಟರ್ನ ಮೊದಲ ಹೆಂಡತಿ ಹ್ಯಾಂಗೆ ಇನ್ನೇನು ಮದುವೆ ಮಾಡಬೇಕಾಗಿರೋದ್ರಿಂದ ಈ ದುಡ್ಡೆಲ್ಲವನ್ನು ಕೂಡ ಅವನ ಮದುವೆಗಾಗಿ ಕೂಡಿಟ್ಟಿರೋಣ ಅಂತಾಳೆ. ಇನ್ನು ಮದುವೆ ಅನ್ನುವಂಥ ಮಾತು ಕೇಳಿದ ತಕ್ಷಣ ಹ್ಯಾಂಗ್ ಕಂಗಾಲಾಗಿ ಹೋಗ್ತಾನೆ. ಆತನ ಮುಖದಲ್ಲಿ ಫುಲ್ ಟೆನ್ಷನ್ ಕಾಣಿಸತೊಡಗುತ್ತೆ. ಯಾಕೆ ಅನ್ನೋದನ್ನು ನಾವು ಮುಂದೆ ನೋಡೋಣ. ಇನ್ನು ಮೇಗೆ ಅಲ್ಲಿ ನಡೀತಾ ಇರುವಂಥ ವಿಚಾರಗಳು, ಮಾತಾಡ್ತಾ ಇರುವಂಥ ಮಾತುಗಳನ್ನು ನೋಡಿ, ಈ ಮನೆಯಲ್ಲಿ ನನಗೆ ಎಲ್ಲರಿಗಿಂತಲೂ ಹೆಚ್ಚಾಗಿ ಗೌರವ ಮರ್ಯಾದೆ ಸಿಗಬೇಕು ಅಂದರೆ ನಾನೊಂದು ಗಂಡು ಮಗುವಿಗೆ ಜನ್ಮ ನೀಡೋದು ಮುಖ್ಯ ಅನ್ನೋದು ಅವಳಿಗೆ ಅರ್ಥವಾಗುತ್ತೆ. ಹಾಗಾಗಿ ಅವಳು ಗಂಡು ಮಗುವನ್ನ ಇರಬೇಕು ಅಂತ ಫಿಕ್ಸ್ ಆಗ್ತಾಳೆ. ಆನಂತರ ಮೇಗೆ 2ನೇ ಹೆಂಡತಿಯ ಮಕ್ಕಳ ಜೊತೆ ಫ್ರೆಂಡ್ಶಿಪ್ ಏರ್ಪಡುತ್ತೆ. ಯಾಕಂದ್ರೆ ಅವರು ಕೂಡ ಹತ್ತತ್ರ ಮೇಯ ವಯಸ್ಸಿನವರೇ. ಅವ್ರ ಜೊತೆ ಆರಾಮಾಗಿ ಓಡಾಡ್ತಾ ನದಿಯಲ್ಲಿ ಸ್ನಾನಗಳನ್ನ ಮಾಡ್ತಾ ಫ್ರೀಯಾಗಿ ಇರ್ತಾಳೆ. ಒಂದಿನ ಮೇಯಲ್ಲಿ ಯೆಲ್ಲೋ ಕಲರ್ ಫ್ಲವರ್ ಅನ್ನ ನೋಡ್ತಾಳೆ. ಅದು ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ. ಆದರೆ ಆ ಫ್ಲವರ್ ನಾಲಿಗೆಗೆ ಒಂಚೂರು ತಾಗಿದ್ರೂ ಕೂಡ ಮನುಷ್ಯ ಸತ್ತು ಹೋಗ್ತಾನೆ ಅನ್ನುವಂಥ ವಿಷಯವನ್ನ ಆ ಹುಡುಗಿಯರು ಮೇಗೆ ಹೇಳ್ತಾರೆ. ಹೀಗೆ ಹೋಗ್ತಾ ಹೋಗ್ತಾ ತುಂಬಾ ದಿನಗಳು ಕಳೆದು ಹೋಗ್ತವೆ. ಕೆಲವು ದಿನಗಳಿಗೆ ಮೇ ಪ್ರೆಗ್ನೆಂಟ್ ಆಗ್ತಾಳೆ. ಆಗ ಅವಳನ್ನು ನೋಡ್ತಾ ಇದ್ದಂತಹ ಮೊದಲ ಹೆಂಡತಿ ಈರ್ಷ್ಯ ಪಡತೊಡಗ್ತಾಳೆ. ಯಾಕಂದ್ರೆ ಒಂದು ವೇಳೆ ಮೇ ಗಂಡು ಮಗುವಿಗೆ ಏನಾದರೂ ಜನ್ಮ ಕೊಟ್ಟರೆ ಆ ಮನೆಯಲ್ಲಿ ಅವಳ ಗೌರವ ಮರ್ಯಾದೆ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಆಕೆ ಹೊಸದಾಗಿ ಬಂದಿದ್ದಾಳೆ, ವಯಸ್ಸು ಕೂಡ ಚಿಕ್ಕದೆ. ಹಾಗಾಗಿ ಇಲ್ಲಿ ಅವಳು ತನ್ನ ಸ್ಥಾನವನ್ನು ಆಕ್ರಮಿಸಿ ಬಿಡ್ತಾಳೋ ಅಂತ ಮೇ ಮೇಲೆ ಜಲಸ್ ಪಡ್ತಾ ಇರ್ತಾಳೆ. ಇದರಿಂದಾಗಿ ಅವಳು ಮಾಸ್ಟರ್ ಫಾದರ್ನ ಜೊತೆ ನಾವು ಮೇಳ ಬಗ್ಗೆ ಅಷ್ಟಾಗಿ ತಲೆ ಕೆಡ್ಸ್ಕೊಳ್ಬಾರ್ದು ಅಂತ ಹೇಳ್ತಾಳೆ. ನಂತರ ಅವಳು ಮೇ ಹತ್ರಕ್ಕೆ ಹೋಗಿ ನೀನು 2ನೇ ಹೆಂಡತಿಯ ಮಕ್ಕಳ ಜೊತೆ ತಿರುಗಾಡಬಾರ್ದು ಅಂತ ಹೇಳ್ತಾಳೆ. ಆನಂತರ ಒಂದಿನ ಮೇ ವಾಶ್ರೂಮ್ಗೆ ಹೋಗ್ತಾಳೆ. ಆ ಟೈಮಲ್ಲಿ 2ನೇ ಹೆಂಡತಿ ಫುಲ್ಲಾಗಿ ರೆಡಿಯಾಗಿ ಕಾಡಿನೊಳಕ್ಕೆ ನಡೀತಾ ಹೋಗ್ತಾ ಇರೋದು ಕಾಣಿಸುತ್ತೆ. ತಕ್ಷಣವೇ ಅವಳನ್ನು ಫಾಲೋ ಮಾಡ್ತಾ ಹೋಗ್ತಾಳೆ. ಅಲ್ಲಿ ಅವಳು ಮೊದಲನೇ ಹೆಂಡತಿ ಮಗ ಹ್ಯಾಂಗ್ ಜೊತೆ ರೊಮ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರೋದು ಕಾಣಿಸುತ್ತೆ. ಅಂದರೆ ಆ ಮನೆಯಲ್ಲಿ ಯಾವ್ಯಾವೋ ಇಂಟರ್ ಕನೆಕ್ಷನ್ಗಳು ನಡೀತಾ ಇದ್ದಾವೆ ಅನ್ನೋದು ಗೊತ್ತಾಗುತ್ತೆ. ಆ ದೃಶ್ಯ ನೋಡಿದ ನಂತರ ಮೇಗೆ ಈ ಮನೆಯಲ್ಲಿ ಏನೆಲ್ಲ ನಡೀತಿರ್ಬೋದು ಅನ್ನೋದು ಅರ್ಥವಾಗದೆ ನೇರವಾಗಿ ಮನೆಯೊಳಕ್ಕೆ ಹೋಗಿ ಅದೇ ವಿಷಯದ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾಳೆ. ಆನಂತರದ ದಿನಗಳಲ್ಲಿ ಆ ಮನೆಯಲ್ಲಿ ಒಬ್ಬರಿಗೊಬ್ಬರು ಸಂಬಂಧಗಳನ್ನು ಇಟ್ಕೊಳ್ಳೋದು ಕಾಮನ್ ಆಗಿ ಹೋಗಿದೆ ಅನ್ನೋದು ಅರ್ಥವಾಗುತ್ತೆ. ಆದರೆ ಇಂದಿನ ರಾತ್ರಿ ಆ ಮನೆಯ 2 ಕೆಲಸದವರು ರೊಮ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾರೆ. ಇದರಿಂದಾಗಿ ಆ ಹುಡುಗನಿಗೆ ಚಾವಟಿ ಏಟಿನ ಶಿಕ್ಷೆ ವಿಧಿಸಲಾಗುತ್ತೆ. ಆ ಹುಡುಗಿಗೆ ಕೂದಲು ಕತ್ತರಿಸಿ ಶಿಕ್ಷೆಯನ್ನು ನೀಡಲಾಗುತ್ತೆ. ಇವತ್ತಿನಿಂದ ಆಕೆ ಒಬ್ಬ ನಂತರ ತನ್ನ ಲೈಫನ್ನು ಕಳಿಬೇಕಾಗುತ್ತೆ. ಮತ್ತೊಂದು ಕಡೆಮೆ ಮೊದಲನೇ ಹೆಂಡತಿ ಮಾಸ್ಟರ್ನ ಜೊತೆ ಮಲಗಿ ಮತ್ತೊಂದು ಮಗುವನ್ನು ಪಡ್ಕೋಬೇಕು ಅಂತ ಟ್ರೈ ಮಾಡ್ತಾ ಇರೋದನ್ನು ನೋಡ್ತಾಳೆ. ಆ ವಯಸ್ಸಲ್ಲೂ ಕೂಡ ಆಕೆ ಇನ್ನೊಂದು ಗಂಡು ಮಗುವನ್ನು ಎತ್ತು ಆ ಮನೆಯಲ್ಲಿ ತನ್ನ ಸ್ಥಾನವನ್ನು ಮತ್ತಷ್ಟು ಭದ್ರಪಡಿಸ್ಕೊಳ್ಳೋದಕ್ಕಾಗಿ ಟ್ರೈ ಮಾಡ್ತಾ ಇರ್ತಾಳೆ. ಫೈನಲ್ ಆಗಿ ಆಕೆಯ ಪ್ರಯತ್ನಗಳೆಲ್ಲವೂ ಕೂಡ ಸಕ್ಸಸ್ ಆಗಿ ಆಕೆ ಕೂಡ ಪ್ರೆಗ್ನೆಂಟ್ ಆಗ್ತಾಳೆ. ಆದರೆ ತನಗೆ ಯಾವ ಮಗು ಹುಟ್ಟುತ್ತೋ ಏನೋ ಅಂತ ಭಯವಾಗಿ ಇದರಿಂದ ಆಕೆ ಟೆಂಪಲ್ಗೆ ಹೋಗಿ ತನಗೆ ಗಂಡು ಮಗು ಆಗಲಿ ಅಂತ ದೇವರನ್ನ ಪ್ರಾರ್ಥಿಸ್ತಾ ಇರ್ತಾಳೆ. ಆನಂತರ ಮೊದಲೇ ಹೆಂಡತಿಯ ಮಗ ಹ್ಯಾಂಗೆ ಮದುವೆಯನ್ನು ಫಿಕ್ಸ್ ಮಾಡಲಾಗುತ್ತೆ. ಆದರೆ ಆತ ಮದುವೆಯನ್ನು ವಿರೋಧಿಸ್ತಾನೆ. ತನಗೆ ಪರಿಚಯ ಇಲ್ಲದಂಥ ಹುಡುಗಿಯೊಂದಿಗೆ ತಾನು ಮದುವೆಯಾಗಲ್ಲ ಅಂತ ರಂಪಾಟ ಮಾಡ್ತಾನೆ. ಅದಕ್ಕೆ ಹ್ಯಾಂಗ್ನ ಮದರ್ ನಾನು ಕೂಡ ನಿನ್ನ ಫಾದರನ್ನ ಮದುವೆ ದಿನನೇ ನೋಡಿದ್ದು ಅಂತ ಹೇಳ್ತಾಳೆ. ಆದರೆ ಹ್ಯಾಂಗ್ ತುಂಬ ಕಂಗಾಲಾಗ್ತಾನೆ. ಆನಂತರ ಆತ ಎರಡನೇ ಹೆಂಡತಿ ಹತ್ರಕ್ಕೆ ಹೋಗಿ ನೀನು ನನ್ನನ್ನು ಲವ್ ಮಾಡ್ತಾ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಆಕೆ ನಾನು ನಿನ್ನನ್ನು ಲವ್ ಮಾಡ್ತಾ ಇಲ್ಲ, ನಾನು ನಿನ್ನ ಜೊತೆ ನಾರ್ಮಲ್ ಆಗಿ ಕಂಟಿನ್ಯೂ ಆಗಬೇಕು ಅಂದ್ಕೊಂಡೆ ಅಂತ ಹೇಳ್ತಾಳೆ. ಇದರಿಂದಾಗಿ ಹ್ಯಾಂಗೆ ಕೋಪ ನಿರಾಸೆ ಒಮ್ಮೆಲೆ ಬಂದು ಆತ ಅಲ್ಲಿಂದ ಹೊರಟು ಹೋಗ್ತಾನೆ. ಇಂತಹ ಪರಿಸ್ಥಿತಿಯಲ್ಲೇ ಮೊದಲೇ ಹೆಂಡತಿಯ ಆರೋಗ್ಯ ಕೆಡ್ತಾ ಹೋಗುತ್ತೆ. ಇದರಿಂದಾಗಿ ಆಕೆಗೆ ಗರ್ಭಪಾತವೂ ಕೂಡ ಆಗಿ ಹೋಗುತ್ತೆ. ಆಗ ಮೇ ಎರಡನೇ ಹೆಂಡತಿ ಜುವಾನ್ಗೆ ಹೇಳ್ತಾಳೆ, ಈ ಗರ್ಭಪಾತ ಆಗೋದಕ್ಕೆ ಕಾರಣ ಆಕೆ ಗಂಡು ಮಗುವೇ ಬೇಕು ಅಂತ ವಿಪರೀತವಾಗಿ ಹಲುಬಿ ದೇವರನ್ನ ಪ್ರಾರ್ಥಿಸಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ಜುವಾನ್ ಆ ಥರ ಏನೂ ಇರೋದಿಲ್ಲ ಬಿಡು ಅಂತ ಹೇಳ್ತಾಳೆ. ಇನ್ನು ಕೆಲವು ದಿನಗಳ ನಂತರ ಹ್ಯಾಂಗ್ನ ಮದುವೆ ನಡೆಯುವ ಸಂದರ್ಭ ಬರುತ್ತೆ ಮತ್ತು ಹ್ಯಾಂಗ್ನ ಮದುವೆ 13 ವರ್ಷದ ಹುಡುಗಿಯ ಜೊತೆ ನಡೆಯುತ್ತೆ. ಫಸ್ಟ್ ನೈಟ್ ರೂಮ್ನೊಳಕ್ಕೆ ಹೋದಂತಹ ಆ ಚಿಕ್ಕ ಹುಡುಗಿಗೆ ತನ್ನ ಮನೆಯವರು ಏನು ಹೇಳ್ಕೊಟ್ಟಿದ್ರು ಹಾಗೆ ಪ್ರವರ್ತಿಸ್ತಾ ಅವನಿಗೆ ಹತ್ರ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಹ್ಯಾಂಗ್ ಅವಳನ್ನು ಜೋರಾಗಿ ಕತ್ತರಿ ಆ ರೂಮ್ನಿಂದ ಹೊರಕ್ಕೆ ಕಳಿಸ್ತಾನೆ. ಯಾಕಂದ್ರೆ ಹ್ಯಾಂಗ್ ತುಂಬಾ ಕಂಗಾಲಾಗಿ ಅಸಹನೆಯಿಂದ ಕುದಿತಾ ಇರ್ತಾನೆ. ಯಾಕಂದ್ರೆ ಹ್ಯಾಂಗ್ ಇನ್ನು ಕೂಡ ಎರಡನೇ ಹೆಂಡತಿ ಜುವಾನ್ ಲ ಮೋಜಿನಲ್ಲಿರ್ತಾನೆ. ಮತ್ತೊಂದು ಕಡೆಮೆ ಎರಡನೇ ಹೆಂಡತಿ ಜುವಾನ್ ಹತ್ರ ಇರ್ತಾಳೆ. ಆ ಟೈಮಲ್ಲಿ ಯಾಕೆ ಜುವಾನ್ ಜೊತೆ ಜಾಸ್ತಿ ಟೈಮನ್ನು ಕಳೀತಾ ಇರ್ತಾಳೆ. ಜುವಾನ್ ಕೂಡ ಮೇಯನ್ನು ತುಂಬಾ ಹುಷಾರಾಗಿ ನೋಡ್ಕೊಳ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಮೇ ಯಾಕೋ ಏನೋ ಜುವಾನ್ ಈ ನಡುವೆ ನನಗೆ ತುಂಬಾ ಇಷ್ಟವಾಗ್ತಿದ್ದಾಳೆ ಅಂದ್ಕೊಂಡು ಆಕೆಯನ್ನು ಕಿಸ್ ಮಾಡ್ತಾಳೆ. ಆದರೆ ಜುವಾನ್ ಮೇಯ ಕೋರಿಕೆಗಳನ್ನು ತಿರಸ್ಕರಿಸ್ತಾಳೆ. ಆಗ ಅವಳು ನನಗೆ ನಿನ್ನ ಮೇಲೆ ಆ ಥರದ ಫೀಲಿಂಗ್ಸ್ ಇಲ್ಲ, ನಾನು ನಿನ್ನನ್ನು ನನ್ನ ಮಗಳ ಹಾಗೆ ಭಾವಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ಬಲವಂತದ ಮದುವೆಯಾಗಿದ್ದಂತಹ ಹ್ಯಾಂಗ್ ತುಂಬ ಅಸಹನೆಯಿಂದ ಕುದ್ದು ಹೋಗ್ತಾ ಇರ್ತಾನೆ. ಕೆಲವು ದಿನಗಳ ನಂತರ ಆತ ತನ್ನ ಫಾದರ್ ಜೊತೆ ನನಗೆ ಆ ಹುಡುಗಿಯಿಂದ ಡೈವರ್ಸ್ ಬೇಕು ಅಂತ ಕೇಳತೊಡಗ್ತಾನೆ. ತನ್ನ ಮಗನೇ ಡೈವರ್ಸ್ ಬೇಕು ಅಂತ ಕೇಳಿದ್ದರಿಂದ ಮಾಸ್ಟರ್ಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಆ ಚಿಕ್ಕ ಹುಡುಗಿಯ ಫಾದರನ್ನು ಮನೆಗೆ ಕರೆಸ್ತಾನೆ. ನಿಮ್ಮ ಮಗಳಿಂದ ನನ್ನ ಮಗ ಡಿವೋರ್ಸ್ ಕೇಳ್ತಾ ಇದ್ದಾನೆ, ನಿಮ್ಮ ಮಗಳು ಈಗಲೂ ಕೂಡ ವರ್ಜಿನ್, ನೀವು ಕೊಟ್ಟಂತಹ ವರದಕ್ಷಿಣೆ ಕಾಣಿಕೆಗಳೆಲ್ಲವನ್ನು ಕೂಡ ಮತ್ತೆ ನಿಮಗೆ ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾನೆ. ಇನ್ನು ಆ ಚಿಕ್ಕ ಹುಡುಗಿಯ ಫಾದರ್ ತನ್ನ ಮಗಳು ಗಂಡನ ವಿಷಯದಲ್ಲಿ ಏನೂ ಮಾಡಲಾಗದೆ ಹೋಗ್ಬಿಟ್ಟಿದ್ದಾಳೆ, ತಪ್ಪೆಲ್ಲವೂ ಕೂಡ ತನ್ನ ಮಗಳದೇ ಅಂತ ಭಾವಿಸಿ ಮಗಳನ್ನ ಚೆನ್ನಾಗಿ ಬೈದು ಅಲ್ಲಿಂದ ಹೊರಟು ಹೋಗ್ತಾನೆ. ಆದರೆ ಆ ಚಿಕ್ಕ ಹುಡುಗಿಗೆ ಅಲ್ಲೇನಾಗ್ತಿದೆ ಅನ್ನೋದು ಗೊತ್ತಾಗಲ್ಲ. ತನ್ನ ಫಾದರ್ ನನ್ನನ್ನೇ ಯಾಕೆ ಬೈದ್ರು ಅನ್ನೋದು ಅವಳಿಗೆ ಅರ್ಥವಾಗೋದಿಲ್ಲ. ಹಾಗಾಗಿ ಅವಳು ತಪ್ಪೆಲ್ಲವೂ ಕೂಡ ನನ್ನದೇ ಅಂತ ಭಾವಿಸಿ ಅಲ್ಲಿ ತನಗಾದಂಥ ಅವಮಾನವನ್ನು ಸಹಿಸೋದಕ್ಕಾಗದೆ ಸೂಸೈಡ್ ಮಾಡ್ಕೊಳ್ತಾಳೆ. ಮತ್ತೊಂದು ಕಡೆ ಮೇಗೆ ಹೆರಿಗೆ ನೋವು ಶುರು ಆಗುತ್ತೆ. ಆದರೆ ದೂರದಲ್ಲಿದ್ದಂಥ ಹಾಸ್ಪಿಟಲ್ನಿಂದ ಯಾರೂ ಸರಿಯಾದ ಸಮಯಕ್ಕೆ ಬರದೆ ಹೋಗಿದ್ದರಿಂದ ಮೊದಲೇ ಹೆಂಡತಿ ಅವಳ ಡೆಲಿವರಿಗೆ ಸಹಾಯ ಮಾಡ್ತಾಳೆ. ಆನಂತರ ಮೇ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾಳೆ. ಹೆಣ್ಣು ಮಗುವನ್ನು ಎತ್ತಿದ್ದಕ್ಕಾಗಿ ಮೇ ತುಂಬ ನೊಂದ್ಕೊಳ್ತಾಳೆ. ಅದೇ ಟೈಮಲ್ಲಿ ಹ್ಯಾಂಗ್ ಮದುವೆಯಾದಂಥ ಆ ಚಿಕ್ಕ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡ್ಲು ಅನ್ನುವಂಥ ಸುದ್ದಿ ಮೇಗೆ ತಿಳಿಯುತ್ತೆ. ಆ ಚಿಕ್ಕ ಹುಡುಗಿ ಸತ್ತೋದ್ಲು ಅನ್ನೋ ವಿಷಯವನ್ನು ಕೇಳಿ ಮೇ ಮತ್ತಷ್ಟು ನೊಂದ್ಕೊಳ್ತಾಳೆ. ಯಾಕಂದರೆ ಹೆಣ್ಣುಮಕ್ಕಳ ಲೈಫು ಅಂದರೆ ಇಷ್ಟೇನಾ ಅನ್ನೋದು ಅವಳಿಗೆ ಅರ್ಥವಾಗದ ಪ್ರಶ್ನೆ. ಅದಾದ ನಂತರವೂ ಕೂಡ ಮೇ ಭಯಪಡ್ತಾನೇ ಇರ್ತಾಳೆ. ಯಾಕಂದರೆ ಈಗ ಹುಟ್ಟಿರುವಂತಹ ತನ್ನ ಹೆಣ್ಣು ಮಗುವಿನ ಬದುಕು ಭವಿಷ್ಯದಲ್ಲಿ ಏನಾಗುತ್ತೋ ಏನೋ ಅನ್ನುವಂತಹ ಆತಂಕ ಅವಳನ್ನು ಕಾಡ್ತಾ ಇರುತ್ತೆ. ಹೀಗಾಗಿ ಅವಳು ತನ್ನ ಹೆಣ್ಣು ಮಗುವನ್ನು ಎತ್ಕೊಂಡು ನದಿ ತೀರಕ್ಕೆ ನಡೆದು ಹೋಗ್ತಾಳೆ. ಆ ಮಗುವಿಗೆ ಕೊನೆ ಸಾರಿಗೆ ಎನ್ನುವಂತೆ ಹಾಲನ್ನು ಕುಡಿಸಿ ಸಿನಿಮಾದ ಆರಂಭದಲ್ಲಿ ನಾವು ನೋಡಿದ್ದಂತಹ ಯೆಲ್ಲೋ ಕಲರ್ ಫ್ಲವರ್ಸ್ ಅನ್ನು ತೆಗೆದುಕೊಂಡು ಆ ಹೂವಿನ ರಸವನ್ನು ಆ ಎಳೆ ಮಗುವಿನ ಬಾಯಿಗೆ ಹಾಕ್ತಾಳೆ. ಈ ದೃಶ್ಯದೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ಈ ಸಿನಿಮಾದಿಂದ ನಮಗೆ ತಿಳಿದು ಬರುವಂಥ ವಿಷಯವೇನು ಅಂದರೆ ಅನಾದಿ ಕಾಲದಿಂದಲೂ ಕೂಡ ಹೆಣ್ಣಿನ ಮೇಲೆ ದೌರ್ಜನ್ಯಗಳು ನಡೀತಾನೆ ಇದ್ದಾವೆ ಅನ್ನೋದು. ಜೊತೆಗೆ ದೇಶ ಬದಲಾಗಿರ್ಬೋದು, ಪ್ರಾಂತ್ಯ ಬದಲಾಗಿರ್ಬೋದು, ಕಾಲ ಕೂಡ ಬದಲಾಗಿರ್ಬೋದು, ಆದರೆ ದೌರ್ಜನ್ಯದ ವಿವಿಧ ರೂಪಗಳು ಇನ್ನೂ ಕೂಡ ಚಾಲ್ತಿಯಲ್ಲೇ ಇದ್ದಾವೆ ಅನ್ನೋದು ಅರಗಿಸಿಕೊಳ್ಳಲಾಗದ ನಗ್ನ ಸತ್ಯ. ನಮಸ್ಕಾರ.